ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟು ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವಿಡಿಯೋನಲ್ಲಿ ನಾನು ಅಕ್ಕಂದು ಎಂಟಿ ಸ್ಕ್ಯಾನಿಂಗ್ ರಿಪೋರ್ಟ್ ಹಾಕಿದ್ದೆ. ಸೊ ಇವತ್ತು 5th month ಸ್ಕ್ಯಾನಿಂಗ್ ಆಯಿತು, ನಿನ್ನೆ ಆಯಿತು. ಹಾಗಾಗಿ ಅನಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. 5th month ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಲಾಸ್ಟ್ ವೀಡಿಯೋನಲ್ಲಿ ಯಾರೆಲ್ಲ ಹೋಗಿ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಎಂಟಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಾನು ಕೆಲವೊಂದು ಸಿಂಪ್ಟಮ್ಸ್ ಕೂಡ ಹೇಳಿದ್ದೀನಿ, ಅಕ್ಕನಿಗೆ ಏನು ಸಿಂಪ್ಟಮ್ಸ್ ಇದೆ ಅಂತೇಳಿ. ಅವರಿಗೆ ಯಾವ ಮಗು ಅಂತ ಕೆಲವು ಒಬ್ಬರು ಕಮೆಂಟ್ಸ್ ಮಾಡಿದರು. ಸೊ ನೆಕ್ಸ್ಟ್ ಮತ್ತೆ ನಿಮಗೆ ಡೌಟ್ ಬರ್ಬೋದು. ಅವರಿಗೆ ಬಂದುಬಿಟ್ಟು ಫಸ್ಟ್ ಒನ್ ಬಾಯ್ ಬೇಬಿ ಇದೆ, ಹಾಗೆ ಅವನ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಮಗುದು ಮತ್ತು ಈ ಮಗುದು ಕಂಪೇರ್ ಕೂಡ ಮಾಡಿ ತೋರಿಸ್ತೀನಿ. ಬಟ್ ಈಗ ಅವರಿಗೆ ಸದ್ಯಕ್ಕೆ ನಡೀತಾ ಇರೋ ಸ್ಕ್ಯಾನಿಂಗ್ ರಿಪೋರ್ಟ್ ವೀಡಿಯೋನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಹೋಗಿ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಕೊಂಬಂದ್ಬಿಡೋಣ. ಅದಾದಮೇಲೆ ಮತ್ತೆ ಇವಾಗ ಮೂಮೆಂಟ್ ಸ್ಟಾರ್ಟ್ ಆಗಿದೆ, ಯಾವ ಸೈಡ್ ಮೂಮೆಂಟ್ ಆಗ್ತಿದೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಕೊಂಬಂದ್ಬಿಡಿ. ಇವತ್ತು ಇದು ಸ್ಕ್ಯಾನಿಂಗ್ ರಿಪೋರ್ಟ್. ಫಸ್ಟ್ ಬಂದುಬಿಟ್ಟು ಶುಗರ್ ಟೆಸ್ಟ್ ಮಾಡಿದ್ದಾರೆ. 5th month ಸ್ಕ್ಯಾನಿಂಗಲ್ಲಿ ಶುಗರ್ ಟೆಸ್ಟ್ ಕಂಪಲ್ಸರಿ, ಮತ್ತು ಥೈರಾಯ್ಡ್ ಟೆಸ್ಟ್ ಕೂಡ ಮಾಡ್ತಾರೆ. ಈ ಟೈಮ ಪ್ರೆಗ್ನೆನ್ಸಿ ಶುಗರ್ ಬರುತ್ತೆ ಮತ್ತು ಅದು ಹೋಗುತ್ತೆ ಕೂಡ. ಅದಾದಮೇಲೆ ಅನಮಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಕಂಪ್ಲೀಟ್. ಈಗ ಮಗುದು ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಆಗಿರ್ಬೋದು ಅಥವಾ ಅದಕ್ಕೇನಾದರೂ ಡಿಫೆಕ್ಟ್ ಇದ್ದರೆ ಪ್ರತಿಯೊಂದು ಗೊತ್ತಾಗೋದು 5th month ಆದಮೇಲೆ. ಹಾಗೆ ಜೆಂಡರ್ ಕೂಡ ಪ್ರಿಡಿಕ್ಟ್ ಮಾಡೋದು 5th month ಫಿಫ್ತ್ ಮಂತ್ ಸ್ಕ್ಯಾನಿಂಗಲ್ಲಿ, ಬಟ್ ಯಾರೂ ಹೇಳೋದಿಲ್ಲ. ಬಟ್ ಜೆಂಡರ್ ಕರೆಕ್ಟಾಗಿ ಗೊತ್ತಾಗುತ್ತೆ, ಅಕ್ಯುರೇಟಾಗಿ ಅಂತ ಹೇಳ್ತಾರೆ ಈ 5th month. ಸೊ ಇದು ಬಂದುಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್. ಬೇಬಿ ಪ್ರೆಸೆಂಟ ಪೊಸಿಷನ್ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ, ಹಾಗೆ ಹಾರ್ಟ್ ಬೀಟ್ ಬಂದುಬಿಟ್ಟು 152 beats per minute ಇದೆ. ಬೇಬಿ ವೇಟ್ ಬಂದುಬಿಟ್ಟು 311 ಇದೆ, ಅಂದರೆ 311 grams ಇದೆ. ಆ್ಯಕ್ಚುಲಿ ಅಕ್ಕಂದು ಕೂಡ ವೇಟ್ ಗೇನ್ ಆಗಿಲ್ಲ ಜಾಸ್ತಿ, ಮಗುದು ಕೂಡ ವೇಟ್ ಗೇನ್ ಆಗಿಲ್ಲ. ಸೊ ಡಾಕ್ಟರ್, ನಿಮ್ಮದು ವೇಟ್ ಅಷ್ಟೇ ಇದೆ, ಮೀನ್ಸ್ ಲಾಸ್ಟ್ ಟೈಮ್ಗಿಂತ 1-2 kg ಜಾಸ್ತಿ ಆಗಿರ್ಬೋದು ಅಷ್ಟೇ ಅಂತೆ, ಜಾಸ್ತಿ ಆಗಿಲ್ಲ ಅಂತೇಳಿ ಡಾಕ್ಟ್ರು ಒಳ್ಳೆ ಹೆಲ್ದಿ ಫುಡ್ ತಿನ್ನೋಕೆ ಹೇಳಿದ್ದಾರೆ. ಹೆಲ್ದಿ ಫುಡ್ ಮೀನ್ಸ್ ಹೆಲ್ದಿ ಫ್ಯಾಟ್ ಇರುವಂಥದ್ದು, ಮಗುಗೆ ವೇಟ್ ಗೇನ್ ಆಗೋ ಥರದ್ದು ಮತ್ತು ಅಕ್ಕಂದು ವೇಟ್ ಗೇನ್ ಆಗೋ ಥರದ್ದು ಫುಡ್ಸ್ನ ತಿನ್ನೋಕೆ ಹೇಳಿದ್ದಾರೆ. ಆ್ಯಕ್ಚುಲಿ 5th month ಸ್ಕ್ಯಾನಿಂಗಲ್ಲಿ ನಿಮಗೆ ಪ್ರತಿಯೊಂದು ಮಗುದು ಬಾಡಿ ಪಾರ್ಟ್ಸ್ ಆಗಿರ್ಬೋದು, ಏನೇನು ನರ್ವ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಅವ್ರು ಚೆಕ್ ಮಾಡ್ತಾರೆ. ಕಿಡ್ನಿಗಳಾಗಿರ್ಬೋದು, ಹಾರ್ಟು, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಹಾಗೆ ಡೀಟೇಲಾಗಿ ಅವ್ರಿಗೆ ಗೊತ್ತಾಗುತ್ತೆ. ನೋಡಿ, ಇದು ಪ್ರತಿಯೊಂದು ಪಾರ್ಟ್ಸಿಂದು ಮಗುದು ಪಿಕ್ಚರ್ಸ್ನ ಅವರು ತಗೊಳ್ತಾರೆ ಈ ಟೈಮ್ನಲ್ಲಿ. ಬಟ್ ನಮಗೆ ಅಕ್ಯುರೇಟಾಗಿ ಗೊತ್ತಾಗಲ್ಲ ಎಂತೆಂದ, ಕೆಲವೊಂದು ಮಾತ್ರ ಕಂಡುಹಿಡಿಬೋದು, ಬಟ್ ಕೆಲವೊಂದು ಏನೇನು ಅಂತೇಳಿ ಗುರುತಿಡಿಯೋಕೆ ಆಗೋದಿಲ್ಲ. ಬಟ್ ಡಾಕ್ಟರ್ಸ್ ನೋಡಿ ಹೇಳ್ತಾರೆ ಹೇಗಿದೆ ಮಗು, ಇಲ್ಲ ನಾರ್ಮಲ್ ಇದೆ ಎಲ್ಲ, ಅದನ್ನು ಡಾಕ್ಟರ್ ಆಮೇಲೆ ಹೇಳ್ತಾರೆ. ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಎಲ್ಲ ನಾರ್ಮಲ್ ಇದೆ, ಬಟ್ ವೇಟ್ ಗೇನ್ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ. ಬಟ್ 5th month ಮೇಲೇ ಸ್ವಲ್ಪ ವೇಟ್ ಗೇನ್ ಆಗೋದು ಜಾಸ್ತಿ ನಾರ್ಮಲಾಗಿ, ನನಗೆ ಗೊತ್ತಿರೋ ಪ್ರಕಾರನೂ. ಯಾಕಂದರೆ ನನಗೆ ಆಗಿರೋದೇ ಆಗಲಿ, ಅಕ್ಕನಿಗೆ ಆಗಲಿ, ಫಸ್ಟ್ ಬೇಬಿನಲ್ಲಿ 5th month ಮೇಲೇ ಅವಳಿಗೆ ವೇಟ್ ಗೇನ್ ಆಗಿದ್ದು, ಹೊಟ್ಟೆ ಕಾಣಿಸೋಕೆ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತಾರೆ. ಸೊ ಈ ಸರಿನೂ ಕೂಡ ಅವಳಿಗೆ ಇನ್ನೂ 5th month ಅವಳಿಗೆ ಹೊಟ್ಟೆ ಒಂಚೂರು ಇಲ್ಲ. ಯಾರಾದರೂ ನೋಡಿದ್ರೆ ಹೊಟ್ಟೆ ಪ್ರೆಗ್ನೆಂಟ್ ಅಂತಲೇ ಅನ್ನೋದಿಲ್ಲ, ನಾರ್ಮಲ್ ಡ್ರೆಸ್ಸಸ್ ಎಲ್ಲ ಹಾಕೊಂಡ್ರೆ ಪ್ರೆಗ್ನೆಂಟ್ ಇದ್ದಾರೆ ಅಂತಲೇ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ತೆಳ್ಳಗೆ ಇದ್ದಾರೆ. ಮತ್ತು ಹೊಟ್ಟೆ ಕೂಡ ಜಾಸ್ತಿ ಬಂದಿಲ್ಲ, 5th month ಮೇಲೆ ಬಂದಿತ್ತು ಫಸ್ಟ್ ಪ್ರೆಗ್ನೆನ್ಸಿಲ್ಲು ಅಂತ ಹೇಳ್ತಾರೆ. ಅವರು ನೋಡಬೇಕು ಈ ಸರಿ ನೆಕ್ಸ್ಟ್ ಹೇಗೆ ವೇಟ್ ಗೇನ್ ಆಗುತ್ತೆ ಏನು ಅಂತ ಚೆಕ್ ಮಾಡಿ. ಮತ್ತು 5th month ಮೇಲೆ ಸ್ವಲ್ಪ ಗ್ರೋತ್ ಎಲ್ಲ, ಮಗು ಕಂಪ್ಲೀಟ್ ಗ್ರೋತ್ ಎಲ್ಲ ಆಗೋದು 5th month ಮೇಲೆ ಆಗಿರೋದ್ರಿಂದ ಸೊ ನೆಕ್ಸ್ಟ್ ನೋಡಬೇಕು. ಸೊ ಹಾರ್ಟ್ ಬೀಟ್ ನೋಡಿದ್ರಲ್ಲ, 152 beats per minute ಇದೆ. ಹಾಗೆ ಪೋಸ್ಟೀರಿಯರ್ ಪ್ಲೆಸೆಂಟಾ ಇದೆ. ನಾನು ಅವ್ರ ಮಗಂದು ಯಾವ ಥರ ಇತ್ತು ಅನ್ನೋದು ಕೂಡ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಮಗುದು ಬೆನ್ ಮೂಳೆ ಮತ್ತು ಮಗುದು ಹೆಡ್ ಎಲ್ಲ ಕಾಣಿಸ್ತು ಅಂದ್ಕೊಳ್ತೀನಿ, ಕ್ಲಿಯರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಸೊ ಇದು ಕಂಪ್ಲೀಟ್ 5th month ಸ್ಕ್ಯಾನಿಂಗ್ ರಿಪೋರ್ಟ್. ಇದು ಅವರ ಬ್ಲಡ್ ಟೆಸ್ಟ್. ಬ್ಲಡ್ ಟೆಸ್ಟ್ ಬಂದುಬಿಟ್ಟು ಅದು ಕೂಡ ಅಷ್ಟೇ, ತುಂಬ ಬ್ಲಡ್ ಕೂಡ ಕಮ್ಮಿ ಇದೆ, ತುಂಬ ಅಲ್ಲ, ಒಟ್ಟು ಆ್ಯಾವ್ರೇಜ್ ಇರಬೇಕಾಗಿರೋದು 12-16 ಇರಬೇಕು. ಅವರಿಗೆ 11.something ಇದೆ. ಸೊ ಬ್ಲಡ್ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ಬಿಕಾಸ್ ಡೆಲಿವರಿ ಟೈಮ್ನಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋದ್ರಿಂದ ಮತ್ತೆ ಬ್ಲಡ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸ್ಟ್ರಾ ಬ್ಲಡ್ ಕೂಡ ಕೊಡಬೇಕಾಗುತ್ತೆ. ಹಾಗಾಗಿ ಚೆನ್ನಾಗಿ ಬ್ಲಡ್ ಇಂಪ್ರೂವ್ ಆಗೋಂಥ ಫುಡ್ಸ್ನೆಲ್ಲ ಈಗ ತೊಗೊಳೋಕ್ಕೆ ಸ್ಟಾರ್ಟ್ ಕೂಡ ಮಾಡಾಗಿದೆ ಅವರು. ಸೊ ಸ್ವಲ್ಪ ಬ್ಲಡ್ ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಶುಗರ್ ಕೂಡ ನಾರ್ಮಲ್ ಇದೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಹಾರ್ಟ್ ಬೀಟ್ ನೋಡ್ಕೊಂಬಂದ್ರಿ 150 above ಇದೆ. ಹಾಗೆ ಅವರ ಪ್ಲೆಸೆಂಟ ಪೊಸಿಷನ್ ಬಂದುಬಿಟ್ಟು ಪೋಸ್ಟೀರಿಯರ್ ಇದೆ. ಮಗಂದು ಯಾವ ಥರ ಇತ್ತು ಮತ್ತು ಹಾರ್ಟ್ ಬೀಟ್ ಯಾವ ಥರ ಇದೆ, ಗಂಡು ಮಗು ಇದ್ದಾಗ ಸ್ಕ್ಯಾನಿಂಗ್ ರಿಪೋರ್ಟ್, ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ 9 months ತನಕ ಇವರಿಗೆ ಟೈಮ್ ಇರುತ್ತೆ, ಮೀನ್ಸ್ ಹಾರ್ಟ್ ಬೀಟ್ ವೇರಿ ಆಗುತ್ತೆ ಅಲ್ಲಿವರೆಗೂ. ಸೊ ನೋಡೋಣ, ಕಾದ್ಬಿಟ್ಟು 9 months ನಾನು ಇಬ್ಬರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಆದರೆ ಶೇರ್ ಮಾಡ್ತೀನಿ, ಇಲ್ಲ ಡೆಲಿವರಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಸೊ 9 ಮಂತ್ಸಲ್ಲಿ ನಾನು ಗೆಸ್ ಕೂಡ ಮಾಡಬೇಕು ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾವ ಮಗು ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅವ್ರ ಸಿಂಪ್ಟಮ್ಸ್ ನೋಡ್ಬಿಟ್ಟು ನಾನು ಕೆಲವೊಂದು ಗೆಸ್ ಮಾಡ್ಬೋದು, ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಸೆಕೆಂಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಅವರಿಗೆ ಸ್ಕ್ಯಾನ್, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅವರಿಗೆ ಖಾರ ತಿನ್ನಬೇಕು ಅಂತ ಅನ್ಸುತ್ತೆ, ಮತ್ತು ಲೆಫ್ಟ್ ಸೈಡ್ ತುಂಬ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಮಲಗೋದಿಕ್ಕೆ, ತುಂಬ ಕಂಫರ್ಟ್ ಅನಿಸೋದು ಮಲಗೋದಿಕ್ಕೆ ಅವರಿಗೆ ಲೆಫ್ಟ್ ಸೈಡ್ ಅಂತ ಹೇಳಿಬಿಟ್ಟು. ಹಾಗೆ ಈಗ ಮೂಮೆಂಟ್ಸ್ ಸ್ಟಾರ್ಟ್ ಆಗಿದೆ, ಸೊ ಲೈಟಾಗಿ ಮೂಮೆಂಟ್ಸ್ ಆಗ್ತಾ ಇದೆ. ಈಗ ಮೂಮೆಂಟ್ಸ್ ಬಂದುಬಿಟ್ಟು ಅವರಿಗೆ ಲೆಫ್ಟ್ ಸೈಡಲ್ಲಿ ಆಗ್ತಾ ಇದೆ, ಬಿಟ್ಟರೆ ಮಧ್ಯದಲ್ಲಿ ಆಗುತ್ತಂತೆ. ಸೊ ಲೈಟಾಗಿ ಸ್ಟಾರ್ಟ್ ಆಗಿದೆ, ಸೊ ಅದು ಅಬ್ಸರ್ವ್ ಮಾಡಿರೋದವರು ಯಾವ ಸೈಡ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಅಬ್ಸರ್ವ್ ಮಾಡಿರೋದು. ಫಸ್ಟ್ ಬೇಬಿನಲ್ಲಿ ಅವರು ಕೂಡ ಅಬ್ಸರ್ವ್ ಮಾಡಿರಲಿಲ್ಲ ಯಾವ ಸೈಡ್ ಆಗ್ತಿದೆ ಅಂತೇಳಿ. ಬಟ್ ನಾನು ಕೂಡ ಅಷ್ಟೇ, ನಾನು ಹೇಳಿದ್ನಲ್ಲ ಫಸ್ಟ್ ಬೇಬಿ ತುಂಬ ಜನ ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ, ಯಾಕಂದರೆ ಫಸ್ಟ್ ಬೇಬಿ ಎಲ್ಲ ಯಾವುದಾದ್ರು ನಡೀತು ಸೆಕೆಂಡ್ ಬೇಬಿಗೆ ನೋಡೋಣ ಅಂತ ಹೇಳಿಬಿಟ್ಟು. ಬಟ್ ಅವರು ಕೂಡ ಫಸ್ಟ್ ಬೇಬಿಗೆ ತಲೆ ಕೆಡಿಸ್ಕೊಂಡಿಲ್ಲ, ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದರು ಬಾಯ್ ಬೇಬಿಗೆ. ಸೊ ಈಗ ಯಾವ ಮಗು ಆಗುತ್ತೆ ಅಂತ ಐಡಿಯಾ ಇಲ್ಲ, ಬಟ್ ಲೆಫ್ಟ್ ಸೈಡಲ್ಲಿ ಮೂಮೆಂಟ್ಸ್ ಆಗ್ತಾ ಇದೆ, ಮತ್ತು ಮಧ್ಯದಲ್ಲಿ ಜಾಸ್ತಿ ಮೂಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೂಮೆಂಟ್ಸ್ ಮಾತ್ರ ಈಗ ಸದ್ಯಕ್ಕೆ ಗೊತ್ತಾಗಿರೋದು ಈ ಥರ. ಮತ್ತು ಹೇರ್ ಫಾಲ್ ಚೆನ್ನಾಗಿ, ಕೆಲವರು ಹೇಳ್ತಾರೆ ಹೆಣ್ಮಗುದ್ರಲ್ಲಿ ಹೇರ್ ಫಾಲ್ ತುಂಬ ಆಗುತ್ತೆ, ಅಮ್ಮನ ಡ್ಯೂಟಿ ತಗೊಳ್ತಾರೆ ಅಂತ ಕೆಲವರು ಹೇಳ್ತಾರೆ, ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ನಮ್ಮ ಕಡೆ ಏನು ಹೇಳ್ತಾರೆ ಅಂತ ಅಂದರೆ ಹೆಣ್ಮಗುಗೆ ತುಂಬ ಲಕ್ಷಣ ಆಗ್ತಾರೆ ಅಮ್ಮಂದರು, ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಗಂಡು ಮಗುದ್ರಲ್ಲಿ ಕಪ್ಪಾಗ್ತಾರೆ, ಲಕ್ಷಣ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಉಲ್ಟಾ ಆಗಿರೋದು ಕೂಡ ನೋಡಿದ್ದೀನಿ. ಸೊ ಇವರಿಗೆ ಸದ್ಯಕ್ಕೆ ಹೇರ್ ಫಾಲ್ ಏನೂ ಆಗ್ತಾ ಇಲ್ಲ, ಅಂದರೆ ನಾರ್ಮಲಾಗಿ ಮುಂಚೆ ಹೇಗಿತ್ತು ಒಂದು ಸ್ವಲ್ಪ ಲೈಟಾಗಿ ಹೇರ್ ಫಾಲ್ ಆಗುತ್ತಲ್ಲ ಅದೇ ಥರನೇ ಇದೆ. ಸೊ ಹೇರ್ ಫಾಲ್ ಏನೂ ಆಗ್ತಾ ಇಲ್ಲ, ಬಟ್ ಲೆಂತ್ ಕೂಡ ಏನು ಜಾಸ್ತಿ ಬೆಳೆದಿದೆ ಆ ಥರ ಏನೂ ಏನಿಲ್ಲ. ಕೆಲವರು ಹೇರ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರಲ್ಲ, ಬಟ ಆ ಥರನೂ ಏನಿಲ್ಲ. ಸ್ಕಿನ್ ಕೂಡ ಅಷ್ಟೇ, ನಾರ್ಮಲ್ ಹೇಗೆ ಅವ್ರ ಟೋನಿಂಗ್ ಮುಂಚೆ ಹೇಗಿತ್ತು ಅದೇ ಥರ ಇದೆ. ಬಟ್ ಏನಂತ ಅಂದರೆ ತುಂಬ ಲಕ್ಷಣ ಕಾಣಿಸ್ತಾರೆ ಅಂತ ನಮಗೆ ಕೂಡ ಅನಿಸಿರೋದು. ನಾವು ಡೈರೆಕ್ಟ್ ನಾವು ನೋಡ್ತಾ ಇರ್ತೀವಲ್ಲ, ಹೇಳ್ತಾ ಇರ್ತೀನಿ ತುಂಬ ಏನೋ ಥರ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿರ್ತಾಳೆ, ತುಂಬ ಚೆನ್ನಾಗಿ ಕೂಡ ಅನ್ನಿಸ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಅವ್ರ ಜೊತೆ ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು. ಸೊ ಇದಿಷ್ಟು ಸದ್ಯಕ್ಕೆ ಇರುವಂಥ ಸಿಂಪ್ಟಮ್ಸ್, ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ 5th ಮಂತಿಂದು. ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.